ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ರು ಅವ್ರಿಗೂ ಕೂಡ ಹಾಯ್. ನಾನು ಶೀಲಾ. ನನ್ನ ಚಾನಲಲ್ಲಿ ನೀವು ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು, ಮೇಕಪ್ ವಿಡಿಯೋಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು, ಈ ತರ ವ್ಲಾಗ್ಸ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ತೀರಾ. ಹಾಗೆ ನನ್ನ ಚಾನಲಲ್ಲಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಹಿಂಗೆ ಆಗಲ್ಲ. ಸೊ ನಾನು ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ನನ್ನ ಚಾನಲಲ್ಲಿ ವಿಡಿಯೋನ, ಐ ಮೀನ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಬಂದು ನಾನು ನಮ್ಮೂರಲ್ಲಿ ನಡೆದಿರುವಂಥ ಜಾತ್ರೆ ವಿಡಿಯೋಸ್ನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನೀವು ಫುಲ್ ವಿಡಿಯೋನ ನೋಡಿ, ಹಾಗೆ ಎಲ್ಲರಿಗೂ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊತೀನಿ. ಸೊ ಈ ವಿಡಿಯೋನ ನಾನು ಅರ್ಧಂಬರ್ಧ, ಐ ಮೀನ್ ಸ್ವಲ್ಪ ಎಡಿಟ್ ಮಾಡಿದ್ದೆ, ಫುಲ್ ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಹಂಗಾಗಿ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ನೋಡಿ, ವಿಡಿಯೋ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಹಾಗೆ ನಿಮಗೆ ಏನು ಅನ್ನಿಸ್ತು ವಿಡಿಯೋ ನೋಡ್ಬಿಟ್ಟು ಅಂತ ನನಗೆ ಕಮೆಂಟಲ್ಲೂ ತಿಳಿಸಿ. ಹಾಗೆ ಮತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮೂರಲ್ಲಿ ಜಾತ್ರೆ ಬಂದು ಒಂದು ವಾರ ನಡೆಯುತ್ತೆ. ಸೊ ಊರ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಜಾತ್ರೆ ಅಂದರೆ ಫುಲ್ ಹಬ್ಬ ಥರನೇ ಇರುತ್ತೆ. ಸೊ ಹಂಗಾಗಿ ಇದು ಬಂದು ನೈಟ್, ಇದು 3 ಡೇಸ್ ಅಂದರೆ ಜಾತ್ರೆ ಸ್ಟಾರ್ಟ್ ಆಗಿ ಇದು 3ನೇ ದಿನ ಗಂಗಸ್ನಾನ ಅಂತ ಮಾಡ್ತಾರೆ. ಸೊ ನೈಟು ಸೊ ವಾನ ಅಂತ ಕಟ್ತಾರಲ್ವ, ವಾನಯನ ಉತ್ಸವ ಮಾಡ್ಕೊಂಡು ಹೋಗಿ ಅಲ್ಲಿ ಬಾವಿ ಇದೆ, ದೇವಸ್ಥಾನದ ಮುಂದೆ ಬಾವಿ ಇದೆ. ಸೊ ಅಲ್ಲಿ ಗಂಗಮ್ಮನೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾರೆ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ನಮ್ಮೂರಿನ ಗ್ರಾಮ ದೇವತೆ ಚಿಕ್ಕಮ್ಮ ಹಾಗೆ ದೊಡ್ಡಮ್ಮ. ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ನಮ್ಮ ಮನೆಗೆ ದೇವ್ರ ಕರ್ಕೊಂಬಂದಿದ್ದೇವಲ್ಲ. ಸೊ ಇದೇ ದೇವ್ರದೇ ಜಾತ್ರೆ. ಹಾಂ
ಏನ್ ಬೇಕು ಸೊ ಊರ್ ಕಡೆ ಜಾತ್ರೆ ಅಂತ ಅಂದ್ರೆ ಒಂಥರ ಖುಷಿ ಸೊ ಹೇಳ್ತಾರಲ್ವ ನಮ್ಮೂರು ನಮಗೆ ಚಂದ ಅಂತ ಹೇಳ್ಬಿಟ್ಟು ಹಂಗೆ ಸೊ ವೀರದಾಸೆ ಆಗಿರ್ಬೋದು ಡೊಳ್ಳು ಕುಣಿತ ಚಾಮನ್ ಕುಣಿತ ಧ್ವಜ ಈ ಥರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಜಾತ್ರೆಗಳಲ್ಲಿ ಅಂತಂದರೆ ಇವಾಗಿನ ಮಕ್ಕಳಿಗೆ ಇವೆಲ್ಲ ಏನು ಅಂತ ಅಂದ್ರೇ ಗೊತ್ತಿರಲ್ಲ ಬರೀ ಫೋನ್ ನೋಡು ಟಿ ವಿ ನೋಡು ಸ್ಕೂಲ್ಗೆ ಹೋಗು ಬಾ ಇದೇ ಆಗೋಗಿರುತ್ತೆ ಸೊ ಇವೆಲ್ಲ ನೋಡ್ತಾ ಇದ್ದರೆ ಓ ಹಿಂಗೂ ಇದೆ ಹಿಂಗೂ ಇದೆ ಅಂತೇಳಿ ಎಲ್ಲ ಒಂದು ಅರ್ಥನೂ ಆಗುತ್ತೆ ಅವ್ರಿಗೆ ಏನಿದು ಏನಿದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ
ಸೊ ನಾವು ಮಕ್ಕಳನ್ನೆಲ್ಲ ಇಟ್ಕೊಂಡು ಅಷ್ಟೆಲ್ಲ ಇರೋಕ್ಕಾಗಲ್ಲ. ಸೊ ಮತ್ತು ನಮ್ಮ ಅಮ್ಮರಿಗೂ ಸಹ ನಿಂತ್ಕೊಳಕ್ಕಾಯ್ತು, ಓಡಾಡೋಕ್ಕಾಯ್ತು, ತಿನ್ಕೊಳಕ್ಕಾಗಲ್ಲ, ಅದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಬೇಗ ಹೊರಟ್ವಿ. ಅಂದರೆ ಬೇಗ ಅಂದರೆ ನಾವು ಹೊರಟಾಗ್ಲೂ ಒಂದು 12:30 ಅಷ್ಟೊತ್ತು ಆಗೋಗಿತ್ತು. ಸೊ ಇದು ಬಂದು ನೆಕ್ಸ್ಟ್ ಡೇ ತೇರಪ್ಪ ಅಂತ ಹೇಳ್ತಾರಲ್ವ, ಸೊ ಅದು ಹಿಂದಿನ ದಿನ ಗಂಗಸ್ಥಾನ ಆಗಿರುತ್ತೆ. ಸಾಟರ್ಡೇ ಬರುತ್ತೆ ಶನಿವಾರ. ಸೊ ನೆಕ್ಸ್ಟ್ ಡೇಗೆ ಭಾನುವಾರ ತೇರಪ್ಪ ಬರುತ್ತೆ, ಮತ್ತು ಸೋಮವಾರಕ್ಕೆ ಸಿಡಿ ಅಂತ ಹೇಳಿಬಿಟ್ಟು. ಇದು ಬಂದು ಸಂಡೇ ವೀಡಿಯೋ ಇದು. ಸೊ ಸಂಡೇ ಬಂದು ತೇರಪ್ಪ ಇದು. Thank you.
ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಆಕ್ಚುಲಿ ತೇರೆಲ್ಲ ಎಳ್ದಾದ್ಮೇಲೆ ಸೊ ಜೋಕಾಲಿ ಎಲ್ಲ ಜೋಕಾಲಿ ಕಂಬ ಅಂತ ಇರುತ್ತಲ್ವ, ಸೊ ಅಲ್ಲೆಲ್ಲ ದೇವ್ನ ಕೂಡಿಸಿ ಸೇಮ್ ನಮ್ಮ ಮಕ್ಳು ಹೆಂಗೆ ಜೋಕಾಲಿ ತೂಗಿಸ್ತೀವಲ್ವ, ಸೊ ಹಂಗೆ ದೇವ್ನ ಜೋಕಾಲಿ ಎಲ್ಲ ತೂಗಿಸ್ತಾರೆ. ಸೊ ಅದು ಸ್ವಲ್ಪ ಲೇಟ್ ಆಯ್ತು, ಹಾಗೆ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿದ್ರಿಂದ ಅಲ್ಲಿ ತುಂಬಾ ಹೊತ್ತು ನಿಂತ್ಕೊಳಕ್ಕೂ ಆಗ್ಲಿಲ್ಲ. ಸೊ ಹಾಗೆ ಮಕ್ಕಳು ಇದ್ರು ಅಲ್ವಾ, ಸೊ ದಿವ್ಯನ್ ಮಗಳು ಭವ್ಯನ್ ಮಗಳು ಸೊ ನನ್ನ ಮಗಳೆಲ್ಲ ಇದ್ರು, ಸೊ ಅವ್ರಿಗೂ ಆ ಬಿಸಿಲಲ್ಲಿ ನಿಂತ್ಕೊಳಕ್ಕೆ ಅವ್ರಿಗೂ ಆಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನಮ್ಮ ಅಮ್ಮನೂ ಇದ್ರು, ಸೊ ಅವ್ರಿಗೂ ಅಷ್ಟೆ. ಸೊ ಹಂಗಾಗಿ ಏನ್ ಮಾಡಿದ್ವಿ, ನಾವು ಬೇಗ ಹೋದ್ವಿ ಮೇಲಾರು ಒಂದು ಅದೊಂದು ವಿಡಿಯೋನಾದ್ರು ನಾನು ತಗೋಬೇಕಿತ್ತು ಅಂತ. ಸೊ ಅದೊಂದು ಮಿಸ್ ಆಯ್ತು. ಬಟ್ ನೆಕ್ಸ್ಟ್ ನಾನು ವ್ಲಾಗ್ ವಿಡಿಯೋ ಮಾಡಿದ್ರೆ, ಸೊ ಜಾತ್ರೆ ವಿಡಿಯೋ ಮಾಡಿದ್ರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಎ ಟು ಝಡ್ ವಿಡಿಯೋಸ್ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ನಾನು ನಿಮ್ಮೆಲ್ಲರನ್ನ ನನ್ನ ಮುಂದಿನ ವ್ಲಾಗ್ ಅಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಲವ್ ಯು ಆಲ್.